बंदूरा का बदन जमीन के नीचे है तो बंदूरा का बदन जमीन का नीचे है तो हमें उसका राशन मिलता है। बंदूरा का बदन जमीन है ಸ್ನೇಹಿತರೆ, ನೀವೀಗಷ್ಟೇ ಕೇಳಿದ ಗೀತೆ ಅದೊಂದು ಕೇವಲ ಗೀತೆಯಲ್ಲ, ಬದಲಾಗಿ ನಮ್ಮ ಸೈನಿಕರ ರೆಜಿಮೆಂಟ್ಗಳಲ್ಲೊಂದಾದ ಅಸ್ಸಾಂ ರೆಜಿಮೆಂಟ್ನ ಪಥಸಂಚಲನದ ಗೀತೆಯಾಗಿದೆ. ಈ ಗೀತೆ ಹುಟ್ಟಲು ಕಾರಣ ಬೇರೆ ಇದ್ದರೂ ಇಂದು ಆ ಗೀತೆ ಕೇಳಿದೊಡನೆ ನಮಗೆ ನೆನಪಾಗುವುದು ಆ ಒಬ್ಬ ಯೋಧ. ಹಾಗೆಯೇ ಆ ವಿಡಿಯೋದಲ್ಲಿ ಬಂದವರು ಬೇರೆ ಯಾರೂ ಅಲ್ಲ, ಆ ಯೋಧನ ಪತ್ನಿ ಹಾಗೂ ಆತನ ಮಕ್ಕಳು. ಇಂದು ಆ ಗೀತೆಯ ಸಾಲುಗಳನ್ನು ಹೇಳುತ್ತಾ ತಮಗೆ ತಾವೇ ಧೈರ್ಯ ತುಂಬಿಸಿಕೊಂಡು ಅವರ ಆದರ್ಶಗಳನ್ನು ತಮ್ಮಲ್ಲಿ ರೂಢಿಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಅವರು ಮತ್ಯಾರೂ ಅಲ್ಲ ಸ್ನೇಹಿತರೆ, ಪ್ರತಿಯೊಬ್ಬರೂ ಪ್ರೀತಿಯಿಂದ ದಾದಾ ಎಂದೇ ಕರೆಯುವ ಹವಲ್ದಾರ್ ಹಂಗ್ಪನ್ ದಾದಾ. ಹವಲ್ದಾರ್ ಹಂಗ್ಪನ್ ದಾದಾ ಅವರ ಜನನ 1979 ಅಕ್ಟೋಬರ್ 2 ಅರುಣಾಚಲ ಪ್ರದೇಶದ ತಿರಪ್ ಜಿಲ್ಲೆಯ ಬೋರ್ದುರಿಯದಲ್ಲಿ ಆಯಿತು. ದಾದಾ ಅವರು ಬಾಲ್ಯದಲ್ಲಿಯೇ ತನ್ನ ಸಾಹಸಗಳಿಂದ ಅವರ ಊರಿನಲ್ಲಿ ಜನಪ್ರಿಯರಾಗಿದ್ದರು. ಅವರ ಬಾಲ್ಯದ ಸಾಹಸದ ಪುಟಗಳು ಹಲವಾರಾದರೂ ಅವುಗಳಲ್ಲಿ ನದಿಯಲ್ಲಿ ಮುಳುಗುತ್ತಿದ್ದ ತನ್ನ ಬಾಲ್ಯದ ಸ್ನೇಹಿತ ಸೋಮ್ಹಾಂಗ್ ಲಾಮ್ರಾ ಅವರನ್ನು ಕಾಪಾಡಿದ ನಂತರ ಅವರ ಜನಪ್ರಿಯತೆ ಮನೆ ಮಾತಾಗಿತ್ತು. ಸಣ್ಣ ವಯಸ್ಸಿನಲ್ಲಿಯೇ ಕಿಲೋಮೀಟರ್ ಗಟ್ಟಲೆ ಓಟ ವ್ಯಾಯಾಮವನ್ನು ತಪ್ಪದೆ ಮಾಡುತ್ತಿದ್ದ ಇವರನ್ನು ಹುಟ್ಟು ಕ್ರೀಡಾಪಟು ಎಂದರು ತಪ್ಪಾಗಲಾರದು. 1997 ಸೇನೆ ಸೇರಿದ ಅವರು ಪ್ಯಾರಚೂಟ್ ರೆಜಿಮೆಂಟ್ 3rd Battalion ಭಾಗವಾಗಿದ್ದರು. ನಂತರ 6 ಬಳಿಕ ಅಸ್ಸಾಂ ರೆಜಿಮೆಂಟಲ್ ಸೆಂಟರ್ಗೆ ಸೇರಿದ ಅವರನ್ನು 2008 January 24 ಅಸ್ಸಾಂ ರೆಜಿಮೆಂಟ್ನ 4th Battalion ನಿಯೋಜಿಸಲಾಯಿತು. ಹಾವುಗಳನ್ನು ತನ್ನ ಸಾಕು ಪ್ರಾಣಿಗಳಾಗಿ ಇಟ್ಟುಕೊಳ್ಳುವುದನ್ನು ಇಷ್ಟಪಡುತ್ತಿದ್ದ ದಾದಾ ಅವರು ಒಮ್ಮೆ ಅದರಿಂದ ಕಚ್ಚಿಸಿಕೊಂಡು ಹೆಲಿಕಾಪ್ಟರ್ ಮೂಲಕ ಸ್ಥಳಾಂತರಿಸಬೇಕಾದ ಸಂಗತಿಯೂ ಕೂಡ ನಡೆಯಿತು. ಅವರನ್ನು ಸೈನಿಕರು ಎಷ್ಟು ಗೌರವಿಸುತ್ತಿದ್ದರು ಎಂದರೆ ಕಿರಿಯ ಹಾಗೂ ಹಿರಿಯ ಅಧಿಕಾರಿಗಳೆಲ್ಲರೂ ಅವರನ್ನು ದಾದಾ ಎಂದೇ ಪ್ರೀತಿಯಿಂದ ಕರೆಯುತ್ತಿದ್ದರು. ದಾದಾ ಅವರನ್ನು 2016 35th Rashtriya ರೈಫಲ್ಸ್ಗೆ ನಿಯೋಜಿಸಲಾಯಿತು. 2016 May 25 ದಾದಾ ಅವರ ಯುನಿಟ್ ಅನ್ನು ಜಮ್ಮು ಅಂಡ್ ಕಾಶ್ಮೀರ್ ನೌಗಮ್ ಸೆಕ್ಟರ್ಗೆ ನಿಯೋಜಿಸಲಾಯಿತು. ದಾದಾ ಅವರ ಯುನಿಟ್ಗೆ ಗುಪ್ತಚರ ಮೂಲಗಳಿಂದ ನೌಗಮ್ ಸೆಕ್ಟರ್ನಲ್ಲಿ ಉಗ್ರವಾದಿಗಳ ಚಲನವಲನಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ದಾದಾ ಅವರ ಮುಂದಾಳತ್ವದಲ್ಲಿ ಉಗ್ರರನ್ನು ಹುಡುಕಿ ಅವರನ್ನು ಹೊಡೆದುರುಳಿಸುವ ನಿರ್ಧಾರವನ್ನು ಮಾಡಲಾಗುತ್ತದೆ. May 25 ದಾದಾ ಅವರು ಅವರ ಸಂಗಡಿಗರೊಂದಿಗೆ ಅಡಗಿರುವ ಉಗ್ರರನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಗುಪ್ತಚರ ಮೂಲಗಳಿಂದ ಬಂದ ಮಾಹಿತಿಯಂತೆ ಆ ಪ್ರದೇಶವನ್ನು ತಲುಪಿದಾಗ ಅವರ ತಂಡಕ್ಕೆ ಉಗ್ರರ ಚಲನವಲನಗಳು ಗಮನಕ್ಕೆ ಬಂದವು. ದಾದಾ ಅವರ ಮಾರ್ಗದರ್ಶನದಲ್ಲಿ ಉಗ್ರರ ಮೇಲೆ ಅತ್ಯಂತ ವ್ಯವಸ್ಥಿತವಾದ ದಾಳಿ ನಡೆಸಲಾಯಿತು. ಗುಂಡಿನ ಕಾಳಗ ಬರೋಬ್ಬರಿ 24 ಸುದೀರ್ಘವಾಗಿತ್ತು. ದಾದಾ ಅವರ ಮಿಂಚಿನ ಸಾಹಸದಿಂದ ಸ್ಥಳದಲ್ಲಿಯೇ ಇಬ್ಬರು ಉಗ್ರರನ್ನು ಹೊಡೆದುರುಳಿಸಿದರು. ಆದರೆ ಇನ್ನುಳಿದ ಇಬ್ಬರು ಉಗ್ರರು ಬಂಡೆಗಳ ನಡುವೆ ಅಡಗಿ ಕುಳಿತಿದ್ದರು. ದಾದಾ ಅವರು ಬಂಡೆಗಳ ನಡುವೆ ಅಡಗಿದ್ದ ಒಬ್ಬ ಉಗ್ರನನ್ನು ಹುಡುಕಿ ಅವನೊಡನೆ ಹೊಡೆದಾಡಿ ಬೆಟ್ಟದ ಮೇಲಿಂದ ಕೆಳಗೆ ಎಳೆದು ಕೊನೆಯಲ್ಲಿ ಅವನ ಉಸಿರನ್ನು ನಿಲ್ಲಿಸಿದರು. ಅದಾಗಲೇ ಗಾಯಗೊಂಡಿದ್ದ ದಾದಾ ಅವರ ಮೇಲೆ 4ನೇ ಉಗ್ರ ಗುಂಡಿನ ಮಳೆಗರೆಯುತ್ತಾನೆ. ತನಗೆ ಆದ ಗಾಯ ಗುಂಡೇಟನ್ನು ಲೆಕ್ಕಿಸದೆ ಆತನಿಗೆ ತೀವ್ರವಾದ ಘಾಸಿಗೊಳಿಸುತ್ತಾರೆ. ದಾದಾ ಅವರು ಒಬ್ಬಂಟಿಯಾಗಿ ಅಲ್ಲಿದ್ದ 3 ಉಗ್ರರನ್ನು ಹೊಡೆದುರುಳಿಸಿ ಕೊನೆಯ ಉಗ್ರನ ಜೊತೆಗೆ ಹೋರಾಡುವಾಗ ಎದೆಗೆ ಗುಂಡು ಹೊಕ್ಕಿ ವೀರ ಮರಣವನ್ನಪ್ಪುತ್ತಾರೆ.
ಅವರ ವೈಯಕ್ತಿಕ ಸುರಕ್ಷತೆಯನ್ನು ಕಡೆಗಣಿಸಿ ಅವರ ಒಡನಾಡಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಹಾಗೂ ಆ ಆಪರೇಷನ್ನ ಮುಂದಾಳತ್ವ ವಹಿಸಿಕೊಂಡು ಹೋರಾಡುತ್ತಾ ವೀರ ಮರಣವನ್ನಪ್ಪಿ ಉಗ್ರರ ದೊಡ್ಡ ಸಂಚನ್ನು ವಿಫಲಗೊಳಿಸುತ್ತಾರೆ. ಇದಕ್ಕಾಗಿ ಅವರಿಗೆ ದೇಶದ ಶಾಂತಿ ಸಮರಗಳಲ್ಲಿ ಹೋರಾಡುವ ವೀರ ಯೋಧರಿಗೆ ಕೊಡುವಂತಹ ಅಶೋಕ ಚಕ್ರ ಪದಕವನ್ನು 2016 ಸ್ವಾತಂತ್ರ್ಯ ದಿನದಂದು ಅವರ ಪತ್ನಿ ಶ್ರೀಮತಿ ಚೇಸನ್ ಲೋವಂಗ್ ದಾದಾ ಅವರಿಗೆ ನೀಡಿ ಗೌರವಿಸಲಾಗುತ್ತದೆ. ಇಂದು ಅವರ ಮಕ್ಕಳಾದ ರೌಕಿನ್ ಹಾಗೂ ಸೆನ್ವಾಂಗ್ ಬಳಿ ನೀವೇನಾಗುತ್ತೀರಿ ಎಂದು ಕೇಳಿದಾಗ, ನಾನು ಅಪ್ಪನಂತೆಯೇ ಸೇನೆ ಸೇರುತ್ತೇನೆ, ಈ ದೇಶಕ್ಕಾಗಿ ಸೇವೆ ಸಲ್ಲಿಸುತ್ತೇನೆ ಎಂದು ಹೇಳುತ್ತಾರೆ. ಅದಲ್ಲವೇ ಸ್ನೇಹಿತರೆ ನಿಜವಾದ ದೇಶಪ್ರೇಮ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ. ಯಾಕಂದರೆ ಇವತ್ತಿನ ಪೀಳಿಗೆಗೆ ನಮ್ಮ ನಿಜವಾದ ನಾಯಕರು ಯಾರು ಎಂದು ತಿಳಿಯುವ ಅಗತ್ಯವಿದೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬ ವೀರ ಯೋಧನ ಕಥೆಯನ್ನು ನಿಮ್ಮ ಮುಂದೆ ತರ್ತೇನೆ. ಜೈ ಹಿಂದ್.